ಇಂದು ನಿರ್ಧಾರವಾಗಲಿದೆ ಅನ್ಲಾಕ್ 3.0 ಭವಿಷ್ಯ. ಸಿಎಂ ನೇತೃತ್ವದಲ್ಲಿ ಅನ್ಲಾಕ್ ಮೀಟಿಂಗ್ ನಡೆಯುತ್ತೆ. ಸಂಜೆ ಸಚಿವರು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಮೂರನೇ ಹಂತದ ಅನ್ಲಾಕ್ ಹೇಗಿರಬೇಕು, ಯಾವ ಯಾವ ವರ್ಗಕ್ಕೆ ಯಾವ ಯಾವ ಕ್ಷೇತ್ರಕ್ಕೆ ರಿಯಾಯಿತಿಯನ್ನ ಕೊಡಬೇಕು ಅನ್ನೋದರ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯದಲ್ಲಿ ಅನ್ಲಾಕ್ 3.0 ಜಾರಿ ಕುರಿತು ಇಂದು ನಿರ್ಧಾರ. ಕಾವೇರಿ ನಿವಾಸದಲ್ಲಿ ಸಂಜೆ 5:30 ಕ್ಕೆ ನಡೆಯುವಂತಹ ಮೀಟಿಂಗ್. ಮೂರನೇ ಹಂತದ ಲಾಕ್ಡೌನ್ ಸಡಿಲಿಕೆಯ ಕುರಿತು ಇಂದು ನಿರ್ಧಾರ ಆಗುತ್ತೆ. ರಾಜ್ಯದಲ್ಲಿ ಅನ್ಲಾಕ್ 3.0 ಹೇಗಿರುತ್ತೆ, ಯಾವೆಲ್ಲ ಕ್ಷೇತ್ರಕ್ಕೆ ವಿನಾಯಿತಿ ಇರುತ್ತೆ ಅನ್ನುವಂಥದ್ದು ಕುತೂಹಲ. ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಿಕೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಮೊದಲ ಎರಡು ಹಂತದಲ್ಲಿ ಮಾಡಿದಂತಹ ಒಂದು ಲಾಕ್ಡೌನ್ ಸಡಿಲಿಕೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಅಗತ್ಯ ವಸ್ತು ಖರೀದಿಗೆ ಏನು ಅವಕಾಶ ಕಲ್ಪಿಸಲಾಗಿತ್ತು ಆ ಸಮಯದ ವಿಸ್ತರಣೆಯೂ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 5:30 ಕ್ಕೆ ನಡೆಯುವಂತಹ ಮಹತ್ವದ ಮೀಟಿಂಗ್, ಈ ಮೀಟಿಂಗ್ನಲ್ಲಿ ಜಿಲ್ಲಾವಾರು ಕೊರೋನಾ ಸ್ಥಿತಿಗತಿಗಳು ಹೇಗಿದೆ, ಬೆಂಗಳೂರಿನಲ್ಲಿ ಕೊರೋನಾ ಸ್ಥಿತಿಗತಿ ಹೇಗಿದೆ ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕಿ ತಜ್ಞರ ವರದಿಯನ್ನು ಆಧರಿಸಿ ಸಿಎಂ ಒಂದು ಮಹತ್ವದ ನಿರ್ಧಾರವನ್ನು ಹೊರಡಿಸ್ತಾರೆ. ಹಿಂದೆ ಅನ್ಲಾಕ್ 3.0 ಬಗ್ಗೆ ಅಧಿಕೃತ ಆದೇಶವೂ ಕೂಡ ಹೊರಬೀಳುತ್ತೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾದಂತಹ ಹಿನ್ನೆಲೆಯಲ್ಲಿ ಮೂರನೇ ಹಂತದ ಅನ್ಲಾಕ್ ಹೇಗಿರಬೇಕು ಅನ್ನುವಂತಹ ಕುತೂಹಲ. ಇನ್ನು ಥಿಯೇಟರ್ ಓಪನ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಸೋಮವಾರದಿಂದ ಮಾಲ್ ಓಪನ್ ಆಗುತ್ತೆ, ಆದರೆ ವಿಶೇಷವಾದಂತಹ ಮಾರ್ಗಸೂಚಿಯನ್ನು ಈಗಾಗಲೇ BBMP ಸಿದ್ಧಪಡಿಸ್ಕೊಂಡಿದೆ. ಆ ಮಾರ್ಗಸೂಚಿಯ ಪ್ರಕಾರ ಮಾಲ್ ಓಪನ್ ಆಗುತ್ತಾ? ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು. ಅಲ್ಲಿಯೂ ಕೂಡ ವಿಶೇಷವಾದಂತಹ ಮಾರ್ಗಸೂಚಿಗಳನ್ನು ಅಳವಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾದಂತಹ ಒಂದು ತೀರ್ಮಾನ ಇವತ್ತು ಸಂಜೆ 5:30 ಕ್ಕೆ ನಡೆಯುವಂತಹ ಸಭೆ, ಆ ಸಭೆಯ ಬಳಿಕ ಆಗುತ್ತೆ. ಕಾವೇರಿ ನಿವಾಸದಲ್ಲಿ, ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಸಂಜೆ ನಡೆಯುವಂತಹ ಮೀಟಿಂಗ್, ಈ ಮೀಟಿಂಗ್ನಲ್ಲಿ ಕೋವಿಡ್ ಜವಾಬ್ದಾರಿಯನ್ನು ಹೊತ್ತಂತಹ ಸಚಿವರಿರ್ತಾರೆ, ಹಿರಿಯ ಅಧಿಕಾರಿಗಳಿರ್ತಾರೆ, ತಜ್ಞರಿರ್ತಾರೆ. ಎಲ್ಲರ ಜೊತೆಯೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ ಬಳಿಕ ಅಂತಿಮ ತೀರ್ಮಾನ ಹೊರಬೀಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.